ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಡಿಜಿಟಲ್ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣದಲ್ಲಿ ಅದರ ಪರಿಣಾಮಗಳನ್ನು ಕುರಿತು ಚರ್ಚಿಸಲಿದ್ದೇನೆ ಸಾಮಾನ್ಯವಾಗಿ ನಾವು ಆನ್ಲೈನ್ ಶಿಕ್ಷಣ ಮತ್ತು ಡಿಜಿಟಲ್ ಶಿಕ್ಷಣ ಈ ಎರಡೂ ಪದಗಳನ್ನು ಸಮಾನಾರ್ಥಕವಾಗಿ ಬಳಸ್ತೇವೆ ವಾಸ್ತವವಾಗಿ ಆನ್ಲೈನ್ ಶಿಕ್ಷಣ ಶಿಕ್ಷಕ ಕಲಿಕಾರ್ಥಿಗಳ ನಡುವಿನ ಸಂವಹನ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆಗೆ ಇಂಟರ್ನೆಟ್ ಅವಲಂಬಿತವಾದಂತಹ ವಿದ್ಯುನ್ಮಾನವಾಗಿ ಬೆಂಬಲಿತವಾದಂತಹ ಕಲಿಕೆಯಾಗಿದೆ ಆದರೆ ಡಿಜಿಟಲ್ ಶಿಕ್ಷಣ ಅನ್ನೋದು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಥರ ಆಗಿರಬಹುದು ಯಾಕಂದರೆ ಇದು ಅವರ ಶಿಕ್ಷಣವನ್ನು ಬೆಂಬಲಿಸಲಿಕ್ಕಾಗಿನ ವಿದ್ಯಾರ್ಥಿಗಳನ್ನು ತಲುಪಲಿಕ್ಕಾಗಿನ ಇಂಟರ್ನೆಟ್ ಆಧಾರಿತವಲ್ಲದ ತಂತ್ರಜ್ಞಾನಗಳನ್ನೂ ಸಹ ಬಳಸಿಕೊಳ್ಳುತ್ತೆ ಪ್ರಸ್ತುತ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪರಿಸ್ಥಿತಿ ಮತ್ತು ಆಗಾಗ್ಗೆ ಲಾಕ್ಡೌನ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಆಯ್ಕೆಗಳಿಲ್ಲ ಆದರೆ ಮನೆಯಿಂದಲೇ ತಮ್ಮ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಅವರಿಗೆ ವಿವಿಧ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯ ಇದೆ ಈ ಪರಿಸ್ಥಿತಿನಲ್ಲಿ ವಿದ್ಯಾರ್ಥಿಗಳನ್ನು ತಲುಪೋದಕ್ಕೆ ನಾವು ಸಾಧ್ಯ ಇರತಕ್ಕಂತಹ ಎಲ್ಲ ಇಂಟರ್ನೆಟ್ ಸಹಿತ ಮತ್ತು ಇಂಟರ್ನೆಟ್ ರಹಿತವಾದಂತಹ ತಂತ್ರಜ್ಞಾನಗಳನ್ನು ಅನ್ವೇಷಿಸಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಮನೆಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯಗಳ ಲಭ್ಯತೆಗೆ ಸಂಬಂಧಪಟ್ಟಂತೆ ನಾವು ಭಾರತೀಯ ಕುಟುಂಬಗಳನ್ನು ಆರು ವರ್ಗಗಳಾಗಿ ವಿಂಗಡಿಸ್ಬೋದು ಪರದೆ ಮೇಲೆ ನೀವು ನೋಡೋ ಹಾಗೆ ಡಿಜಿಟಲ್ ತಂತ್ರಜ್ಞಾನದ ಲಭ್ಯತೆ ಆಧಾರದ ಮೇಲೆ ಭಾರತದ ವಿವಿಧ ಮನೆಗಳ ವರ್ಗೀಕರಣವನ್ನು ನಾವು ಕಾಣಬಹುದಾಗಿದೆ ಮೊದಲನೆಯದು ಎಲ್ಲ ಸಂಭವನೀಯ ಇಂಟರ್ನೆಟ್ ಮತ್ತು ನಾನ್ ಇಂಟರ್ನೆಟ್ ಆಧಾರಿತ ತಂತ್ರಜ್ಞಾನ ಹೊಂದಿರತಕ್ಕಂತಹ ಮನೆಗಳು ಇನ್ನು ಎರಡನೇ ಗುಂಪು ಫೋರ್ ಜಿ ನೆಟ್ವರ್ಕ್ ಹೊಂದಿರತಕ್ಕಂತಹ ಸ್ಮಾರ್ಟ್ಫೋನ್ ಹೊಂದಿರತಕ್ಕಂತಹ ಮನೆಗಳು ಇನ್ನು ಮೂರನೇ ಗುಂಪು ಸ್ಮಾರ್ಟ್ಫೋನ್ ಹೊಂದಿರತಕ್ಕಂಥವರು ಆದರೆ ಇಂಟರ್ನೆಟ್ಗೆ ಸೀಮಿತ ಪ್ರವೇಶವನ್ನು ಹೊಂದಿರತಕ್ಕಂಥವ್ರು ನಾಲ್ಕನೇ ಗುಂಪು ಡಿ ಟಿ ಅಥವಾ ಕೇಬಲ್ ಸಂಪರ್ಕದೊಂದಿಗೆ ಮನೆಯಲ್ಲಿ ಟಿ ವಿಯನ್ನು ಹೊಂದಿರತಕ್ಕಂಥವ್ರು ಐದನೇದು ಎಫ್ ಎಮ್ನೊಂದಿಗೆ ರೇಡಿಯೋ ಅಥವಾ ಸರಳ ಮೊಬೈಲ್ ಫೋನ್ ಫೋನೊಂದಿರತಕ್ಕಂಥವ್ರು ಇನ್ನು ಆರನೇ ಗುಂಪು ಯಾವುದೇ ರೀತಿಯ ಡಿಜಿಟಲ್ ಸಾಧನಗಳನ್ನು ಹೊಂದಿಲ್ಲದೇ ಇರತಕ್ಕಂತಹ ಕುಟುಂಬಗಳು ಈ ವೈವಿಧ್ಯಮಯವಾಗಿರ್ತಕ್ಕಂತಹ ಡಿಜಿಟಲ್ ಮೂಲಸೌಕರ್ಯಗಳ ಹೊರತಾಗಿ ಕೂಡ ಭಾರತದ ವಿಶಾಲತೆ ಡಿಜಿಟಲ್ ಶಿಕ್ಷಣಕ್ಕಾಗಿ ಏಕರೂಪದ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮತ್ತೊಂದು ನಿರ್ಬಂಧ ಆಗಿದೆ ಅನ್ನೋದನ್ನು ನಾವು ಮರಿಬಾರ್ದು ಭೌಗೋಳಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಭಾಷಾ ವೈವಿಧ್ಯತೆಯಿಂದ ನಿರೂಪಿಸಲ್ಪಟ್ಟಂತಹ ಸುಮಾರು ತೊಂಬತ್ತೈದು ಲಕ್ಷ ಶಿಕ್ಷಕರು ಮತ್ತು ಇಪ್ಪತ್ತೈದು ಕೋಟಿ ವಿದ್ಯಾರ್ಥಿಗಳೊಂದಿಗೆ ಭಾರತದಲ್ಲಿ ಶಾಲಾ ಶಿಕ್ಷಣ ಯಾವ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಆಗಿದೆ ಯೋಜನೆ ಅನುಷ್ಠಾನ ಮತ್ತು ಡಿಜಿಟಲ್ ಶಿಕ್ಷಣದ ವಿಕಾಸ ಈ ಮೂರೂ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಅವಶ್ಯಕವಾಗಿರತಕ್ಕಂತಹ ಅಂಶಗಳಾಗಿದೆ ಹಾಗಾಗಿ ಡಿಜಿಟಲ್ ಶಿಕ್ಷಣವನ್ನು ಅನುಷ್ಠಾನಗೊಳಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ನೀವು ಈ ಮುಂದೆ ನೋಡೋ ರೀತಿಯಲ್ಲಿ ಡಿಜಿಟಲ್ ಶಿಕ್ಷಣವನ್ನು ಪ್ರಸಾರ ಮಾಡುವಲ್ಲಿ ನಾವು ಮೂರು ವಿಧಾನಗಳನ್ನು ಕಾಣಬಹುದು ಮೊದಲನೇದು ಆನ್ಲೈನ್ ಮೋಡ್ ಇಂಟರ್ನೆಟ್ ಸಹಿತ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಲಭ್ಯತೆ ಇದ್ದಾಗ ಎರಡನೇದು ಭಾಗಶಃ ಆನ್ಲೈನ್ ಮೋಡ್ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ ಲಭ್ಯತೆ ಇದ್ದು ಇಂಟರ್ನೆಟ್ ನಿರಂತರವಾಗಿ ಲಭ್ಯತೆ ಇಲ್ಲದೇ ಇದ್ದಾಗ ಇನ್ನು ಮೂರನೇದು ಆಫ್ಲೈನ್ ಮೋಡ್ ಇಂಟರ್ನೆಟ್ ಲಭ್ಯ ಇಲ್ಲದೇ ಇದ್ದಾಗ ಅಥವಾ ಅವರಿಗೆ ಕಡಿಮೆ ಬ್ಯಾಂಡ್ವಿಡ್ ಲಭ್ಯತೆ ಇದ್ದಾಗ ರೇಡಿಯೋ ಮತ್ತು ದೂರದರ್ಶನಗಳಂತಹ ಸಾಧನಗಳನ್ನು ಬಳಸ್ಕೊಳ್ಳುವಂಥದ್ದು ಈ ಮೂರು ವಿಧಾನಗಳ ಅಡಿನಲ್ಲಿ ನಾವು ವಿವಿಧ ಮಾದರಿಗಳನ್ನು ಕಾಣಬಹುದು ಆನ್ಲೈನ್ ಮೋಡ್ನ ಮೊದಲನೇ ಮಾದರಿ ಪ್ರಕಾರ ಶಿಕ್ಷಕರು ಕಲಿಕೆಯ ಸಂಪನ್ಮೂಲಗಳನ್ನು ಕ್ವಿಕ್ ಮೆಸೆಂಜರ್ ಅಥವಾ ಇಮೇಲ್ ಮೂಲಕ ಹಂಚ್ಕೋತಾರೆ ಮತ್ತು ವಿದ್ಯಾರ್ಥಿಗಳು ವೀಡಿಯೋ ಕಾನ್ಫರೆನ್ಸಿಂಗ್ ಪರಿಕರಗಳ ಮೂಲಕ ಆನ್ಲೈನ್ ಸಂವಾದದ ಸಮಯದಲ್ಲಿ ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ ಚರ್ಚಿಸ್ತಾರೆ ಮತ್ತು ತಮಗಿರ್ತಕ್ಕಂತಹ ಅನುಮಾನಗಳನ್ನು ಪರಿಹರಿಸ್ಕೊಳ್ತಾರೆ ಆನ್ಲೈನ್ ಮೋಡ್ನ ಮಾದರಿ ಎರಡರಲ್ಲಿ ಯಾವುದಾದರೂ ವಿಡಿಯೋ ಕಾನ್ಫರೆನ್ಸಿಂಗ್ ಸಾಧನಗಳ ಮೂಲಕ ನಿಗದಿತ ಆನ್ಲೈನ್ ತರಗತಿಗಳನ್ನು ನಡೆಸಲಾಗುತ್ತೆ ಆನ್ಲೈನ್ ಮೋಡ್ನ ಮಾದರಿ ಮೂರರಲ್ಲಿ ಯಾವುದೇ ಕಲಿಕಾ ನಿರ್ವಹಣಾ ವ್ಯವಸ್ಥೆಯ ಮೂಲಕ ನಿಗದಿತ ಲೈವ್ ಕ್ಲಾಸನ್ನು ನಡೆಸಲಾಗುತ್ತೆ ಮತ್ತು ವಿದ್ಯಾರ್ಥಿಗಳು ಲೈವ್ ಸೆಷನ್ಗಳಲ್ಲಿ ಫೋರಮ್ಗಳು ಅಥವಾ ಗುಂಪುಗಳ ಮೂಲಕ ಎಲ್ ಎಮ್ ಎಸ್ಗೆ ಸಂಯೋಜನೆಗೊಳ್ತಾರೆ ಇಲ್ಲಿ ಎಲ್ ಎಮ್ ಎಸ್ ಅಂತ ಹೇಳಿದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಎಲ್ಲ ಕಲಿಕಾ ಸಾಮಗ್ರಿಗಳು ಮತ್ತು ಸಂಪನ್ಮೂಲಗಳನ್ನು ಸಹ ಎಲ್ ಎಮ್ ಎಸ್ನಲ್ಲಿಯೇ ಹಂಚಿಕೊಳ್ಳಾಗುತ್ತೆ ಮತ್ತು ನಿಯೋಜನೆಗಳ ಸಲ್ಲಿಕೆ ಕೂಡ ಎಲ್ ಎಮ್ ಎಸ್ನಲ್ಲಿಯೇ ನಡೆಯುತ್ತೆ ಎರಡನೇ ಮೋಡ್ ಭಾಗಶಃ ಆನ್ಲೈನ್ ಮೋಡ್ ಮತ್ತು ಈ ಮೋಡ್ ನಾವು ಹಲವಾರು ಮಾದರಿಗಳನ್ನು ಕಾಣಬಹುದು ಭಾಗಶಃ ಆನ್ಲೈನ್ ಮೋಡ್ನ ಮಾದರಿ ಒಂದರಲ್ಲಿ ಶಿಕ್ಷಕರು ದೀಕ್ಷಾ ಇ ಪಾಠಶಾಲಾ ಎನ್ ಆರ್ ಒ ಆರ್ ಎನ್ ಡಿ ಐ ಅಥವಾ ಕ್ವಿಕ್ ಮೆಸೆಂಜರ್ ಅಥವಾ ಇಮೇಲ್ಗಳ ಮೂಲಕ ಸಾರ್ವಜನಿಕವಾಗಿ ಪ್ರವೇಶಿಸಬಹುದಾಗಿರ್ತಕ್ಕಂತಹ ಯಾವುದೇ ವೇದಿಕೆಯಲ್ಲಿ ತಮ್ಮಲ್ಲಿ ಲಭ್ಯ ಇರತಕ್ಕಂತಹ ಸಂಪನ್ಮೂಲಗಳ ಲಿಂಕ್ಗಳನ್ನು ಹಂಚ್ಕೋತಾರೆ ವಿದ್ಯಾರ್ಥಿಗಳು ಆ ಸಂಪನ್ಮೂಲಗಳನ್ನು ಆಫ್ಲೈನ್ ಬಳಕೆಗಾಗಿನ ಡೌನ್ಲೋಡ್ ಮಾಡ್ಕೋಬಹುದು ಹೆಚ್ಚಿನ ಪರಿಶೋಧನೆಗಾಗಿ ಆಫ್ಲೈನ್ನಲ್ಲಿ ಚಟುವಟಿಕೆಗಳನ್ನು ಕೂಡ ಶಿಕ್ಷಕರು ನೀಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಭಾಗಶಃ ಆನ್ಲೈನ್ ಮೋಡ್ನ ಮಾದರಿ ಎರಡರಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅವರೊಂದಿಗೆ ಭೌತಿಕವಾಗಿ ಲಭ್ಯವಿರತಕ್ಕಂತಹ ಪಠ್ಯಪುಸ್ತಕಗಳು ಅಥವಾ ಇತರ ಉಲ್ಲೇಖಿತ ವಸ್ತುಗಳನ್ನು ಓದೋದಿಕ್ಕೆ ಕೇಳ್ತಾರೆ ಮತ್ತು ಎಲ್ಲ ಬೋಧನಾ ವಿಷಯವನ್ನು ಸ್ಪಷ್ಟಪಡಿಸೋದಕ್ಕೆ ಮತ್ತು ತಲುಪಿಸೋದಕ್ಕೆ ಕ್ವಿಕ್ ಮೆಸೆಂಜರ್ ಫೋನ್ ಕರೆಗಳು ವಿಡಿಯೋ ಕರೆಗಳ ಮೂಲಕ ನಿಯಮಿತವಾಗಿ ವಿದ್ಯಾರ್ಥಿಗಳೊಂದಿಗೆ ಸಂವಹನವನ್ನು ನಡೆಸ್ತಾರೆ ಇನ್ನು ಮೂರನೇ ಮಾದರಿ ಆಫ್ಲೈನ್ ಮೋಡ್ ಇಂಟರ್ನೆಟ್ ಸಂಪರ್ಕವನ್ನು ಅವಲಂಬಿಸದೇ ಇರತಕ್ಕಂತಹ ಟೆಲಿವಿಷನ್ ರೇಡಿಯೋ ಕಮ್ಯುನಿಟಿ ರೇಡಿಯೋ ಇಂತಹ ವಿವಿಧ ಪ್ಲಾಟ್ಫಾರ್ಮ್ಗಳ ಮೂಲಕ ಸಂಪನ್ಮೂಲಗಳನ್ನು ಪ್ರಸಾರ ಮಾಡಲಾಗುತ್ತೆ ಭಾರತದಲ್ಲಿ ದೂರದರ್ಶನವನ್ನು ಅಂದರೆ ಟಿ ವಿಯನ್ನು ಬಳಸ್ತಕ್ಕಂತಹ ಮಾದರಿಗಳು ಡಿ ಟಿ ಎಚ್ ಅಥವಾ ಕೇಬಲ್ ನೆಟ್ವರ್ಕ್ ಜೊತೆಗೆ ದೂರದರ್ಶನ ಸಂಪರ್ಕವನ್ನು ಹೊಂದಿರ್ತವೆ ಆಫ್ಲೈನ್ ಮೋಡ್ನ ಮಾದರಿ ಒಂದರಲ್ಲಿ ವರ್ಗವಾರು ಅಂದರೆ ತರಗತಿವಾರು ಮತ್ತು ವಿಷಯವಾರು ಸಂಪನ್ಮೂಲಗಳನ್ನು ಸ್ವಯಂಪ್ರಭಾ ಒಂದೇ ಗುಜರಾತ್ ವಿಕ್ಟರ್ ಚಾನಲ್ ಅಥವಾ ಮನ್ನಾ ಟಿ ವಿ ಇಂತಹ ಟಿ ವಿ ಚಾನಲ್ಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ ನಮ್ಮ ಕರ್ನಾಟಕದ ಚಂದನವಾಹಿನಿಯಲ್ಲಿ ಈ ರೀತಿ ತರಗತಿವಾರು ವಿಷಯಗಳನ್ನು ಪ್ರಸಾರ ಮಾಡಲಾಯಿತು ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಸಮಯದಲ್ಲಿ ಮಾದರಿ ಎರಡರಲ್ಲಿ ವರ್ಗವಾರು ಅಂದರೆ ತರಗತಿವಾರು ವಿಷಯವಾರು ಸಂಪನ್ಮೂಲಗಳು ವಿಡಿಯೋ ಉಪನ್ಯಾಸಗಳು ಪ್ರಾತ್ಯಕ್ಷಿಕೆ ಕಥೆಗಳು ಇತ್ಯಾದಿಗಳನ್ನು ಶೇಖರಣಾ ಸಾಧನಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಾಗುತ್ತೆ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಲಭ್ಯ ಇರತಕ್ಕಂತಹ ಟೆಲಿವಿಷನ್ ಸೆಟ್ಗಳ ಮೂಲಕ ಈ ಸಂಪನ್ಮೂಲಗಳನ್ನು ವೀಕ್ಷಿಸೋದಕ್ಕೆ ಅವಕಾಶ ಇದೆ ಇನ್ನು ಆಫ್ಲೈನ್ ಮೋಡ್ನ ಮಾದರಿ ಮೂರರಲ್ಲಿ ಟೆಲಿವಿಷನ್ ಸಹ ಲಭ್ಯ ಇಲ್ಲದೇ ಇರತಕ್ಕಂತಹ ವಿದ್ಯಾರ್ಥಿಗಳೊಂದಿಗೆ ಪಂಚಾಯತ್ ಕಚೇರಿಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಲಭ್ಯ ಇರತಕ್ಕಂತಹ ಸಮುದಾಯ ದೂರದರ್ಶನವನ್ನು ಸಾಮೂಹಿಕ ಶಿಕ್ಷಣಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಆಫ್ಲೈನ್ ಮೋಡ್ ರೇಡಿಯೋ ಬಳಸುವ ಮಾದರಿನಲ್ಲಿ ಮಾದರಿ ಒಂದು ಆಲ್ ಇಂಡಿಯಾ ರೇಡಿಯೋದ ಬೆಂಬಲದೊಂದಿಗೆ ಮೀಸಲಾಗಿರ್ತಕ್ಕಂತಹ ರೇಡಿಯೋ ಚಾನಲ್ಗಳ ಮೂಲಕ ತರಗತಿವಾರು ವಿಷಯವಾರು ಆಡಿಯೋಗಳನ್ನು ಪ್ರಸಾರ ಮಾಡಬಹುದು ಪಠ್ಯಕ್ರಮದ ಅಗತ್ಯಗಳಿಗೆ ಅನುಗುಣವಾಗಿ ಆಲ್ ಇಂಡಿಯಾ ರೇಡಿಯೋ ಮೂಲಕ ಪ್ರಸಾರವಾದಂತಹ ಆಡಿಯೋ ಕಾರ್ಯಕ್ರಮಗಳನ್ನು ಈ ವಿಧಾನದಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆಫ್ಲೈನ್ ಮೋಡ್ ರೇಡಿಯೋ ಬಳಸುವ ಮಾದರಿ ಎರಡರಲ್ಲಿ ಸಾಮುದಾಯಿಕವಾಗಿ ಲಭ್ಯವಿರತಕ್ಕಂತಹ ಎಫ್ ಎಮ್ ರೇಡಿಯೋ ಚಾನಲ್ಗಳನ್ನು ಬೋಧನಾ ಕಲಿಕಾ ಸಂಪನ್ಮೂಲಗಳ ಪ್ರಸಾರಕ್ಕಾಗಿನ ಬಳಸ್ಕೋಬಹುದು ಮತ್ತು ಕೆಲವೊಮ್ಮೆ ಈ ಚಾನಲ್ಗಳನ್ನು ಸ್ಥಳೀಯ ಅಗತ್ಯಗಳನ್ನು ಪರಿಹರಿಸೋದಿಕ್ಕಾಗಿನ ಕಸ್ಟಮೈಸ್ ಮಾಡಿ ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆಫ್ಲೈನ್ ಮೋಡ್ ರೇಡಿಯೋ ಬಳಸುವ ಮಾದರಿ ಮೂರರಲ್ಲಿ ವಿದ್ಯಾರ್ಥಿಗಳ ಬಳಿ ರೇಡಿಯೋ ಸಹ ಲಭ್ಯತೆ ಇಲ್ಲದೇ ಇದ್ದಾಗ ಸಮುದಾಯ ರೇಡಿಯೋವನ್ನು ಪಂಚಾಯತ್ ಯೂನಿಯನ್ ಕಚೇರಿಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವನಿವರ್ಧಕಗಳ ಜೊತೆಗೆ ಸಾಮೂಹಿಕ ಶಿಕ್ಷಣಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದಾಗ್ಯೂ ಕೂಡ ಡಿಜಿಟಲ್ ಶಿಕ್ಷಣದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಚಾಲ್ತಿಯಲ್ಲಿರೋದನ್ನು ನಾವು ಗಮನಿಸಬಹುದು ಮಕ್ಕಳ ಒಟ್ಟಾರೆ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಆನ್ಲೈನ್ ಸಿಂಕ್ರೋನಸ್ ಸಂವಹನದ ಮೂಲಕ ಕಲಿಯಲು ಕಲಿಸುವುದು ಶಿಕ್ಷಣದ ಗುರಿಯನ್ನು ಬೆಂಬಲಿಸುವ ಏಕೈಕ ಮಾರ್ಗವಾಗಿದೆ ಅನ್ನೋದನ್ನು ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು ಮಕ್ಕಳ ಒಟ್ಟಾರೆ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಇಂಟರ್ನೆಟ್ ಮೂಲಕ ಮುಖಾಮುಖಿ ತರಗತಿಗಳನ್ನು ಮರುಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡೋದು ನಮ್ಮ ಗುರಿ ಅಲ್ಲ ವೀಕ್ಷಣಾ ಸಮಯವನ್ನು ನಿಗದಿಪಡಿಸೋದು ಉತ್ತಮ ಇಲ್ಲಿ ನೀವು ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮೇಲಿನ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಹಿರಿಯ ಮಾಧ್ಯಮಿಕ ತರಗತಿಗಳಿಗೆ ಶಿಫಾರಸು ಮಾಡಿರತಕ್ಕಂತಹ ವೀಕ್ಷಣಾ ಸಮಯವನ್ನು ನೋಡಬಹುದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಪೋಷಕರ ಮೇಲುಸ್ತವಾರಿನಲ್ಲಿ ಮಗು ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ಆನ್ಲೈನ್ ಶಿಕ್ಷಣವನ್ನು ಬಳಸಬಹುದು ತರಗತಿ ಒಂದರಿಂದ ಹನ್ನೆರಡರವರೆಗೆ ಎನ್ ಸಿ ಆರ್ ಟಿ ಪ್ರಕಟಪಡಿಸಿರ್ತಕ್ಕಂತಹ ಪರ್ಯಾಯ ಕ್ಯಾಲೆಂಡರನ್ನು ನಾವಿಲ್ಲಿ ನಿಮಗೆ ಪ್ರದರ್ಶಿಸ್ತಾ ಇರತಕ್ಕಂತಹ ಲಿಂಕ್ನ ಮೂಲಕ ತಾವುಗಳು ಅಕ್ಸೆಸ್ ಮಾಡೋದಕ್ಕೆ ಅವಕಾಶ ಇದೆ ತರಗತಿ ಒಂದರಿಂದ ಎಂಟರವರೆಗೆ ದಿನಕ್ಕೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಎರಡು ಅವಧಿಗಳನ್ನು ಆನ್ಲೈನ್ ಶಿಕ್ಷಣಕ್ಕಾಗಿ ಬಳಸ್ಕೊಳ್ಳೋದು ಸೂಕ್ತ ಅನಿಸುತ್ತೆ ತರಗತಿ ಒಂಬತ್ತರಿಂದ ಹನ್ನೆರಡಕ್ಕೆ ದಿನಕ್ಕೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ನಾಲ್ಕು ಅವಧಿಗಳು ಆನ್ಲೈನ್ ಶಿಕ್ಷಣಕ್ಕೆ ಬಳಕೆಯಾದರೆ ಸೂಕ್ತ ಅನಿಸುತ್ತೆ ಆದ್ದರಿಂದ ಪರಿಣಾಮಕಾರಿಯಾದಂತಹ ಡಿಜಿಟಲ್ ಶಿಕ್ಷಣಕ್ಕಾಗಿ ಶಕ್ತಿಯುತ ಕಲಿಕೆಯ ವಿನ್ಯಾಸಕ ಸಮುದಾಯದ ಅಭಿವೃದ್ಧಿಕಾರ ಕಲಿಕೆಯ ಪಾಲುದಾರ ಮತ್ತು ಶಕ್ತಿಯುತ ಕಲಿಕೆಯ ಸಕ್ರಿಯಗೊಳಿಸುವವನಾಗಿ ನಿರೂಪಿಸಲ್ಪಟ್ಟಂತಹ ಪಾತ್ರಕ್ಕೆ ಶಿಕ್ಷಕರು ತಮ್ಮನ್ನು ತಾವು ಮರುಶೋಧಿಸಿಕೋಬೇಕಾಗಿರತಕ್ಕಂಥ ಸಮಯ ಇದಾಗಿದೆ ಈ ಎಲ್ಲದರ ಹೊರತಾಗಿ ಸೈಬರ್ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಹೊಸ ತಿಳುವಳಿಕೆಯನ್ನು ಡಿಜಿಟಲ್ ಶಿಕ್ಷಣದ ಅಗತ್ಯ ಅಂಶವಾಗಿ ನಾವು ಪರಿಗಣಿಸಬೇಕು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು